ಓಂ ಶಾಂತಿ. ಮುರಳಿಯ ದಿನಾಂಕ 28/3/2023. ಮಿಠೆ ಬಚ್ಚೆ, ಅಭಿ ಯಹ ಪುರಾನಿ ದುನಿಯಾ ಬದಲ್ ರಹಿ ಹೇ, ಇಸಲಿಯೇ ಇಸಸೆ ಪ್ರೀತ ನಹಿ ರಖನಿ ಹೇ, ನಯೇ ಘರ್ ಸ್ವರ್ಗ ಕೋ ಯಾದ ಕರ್ನಾ ಹೇ. ಮಧುರ ಮಕ್ಕಳೇ, ಈ ಹಳೆ ಪ್ರಪಂಚ ಬದಲಾಗುತ್ತಿದೆ, ಆದ್ದರಿಂದ ಈ ಪ್ರಪಂಚದ ಮೇಲೆ, ಈ ಜಗತ್ತಿನ ಮೇಲೆ ನಿಮಗೆ ಪ್ರೀತಿ ಇರಬಾರದು. ಹೊಸ ಮನೆ ಸ್ವರ್ಗವನ್ನು ನೆನಪು ಮಾಡಬೇಕು. ಪ್ರಶ್ನ: ಸದಾ ಸುಖಿ ಬನನೆ ಕಿ ಕೌನ್ ಸಿ ವಿಧಿ ಬಾಪ್ ಸಭಿ ಬಚ್ಚೋಂಕೋ ಸುನಾತೆ ಹೇ. ಸದಾ ಸುಖಿಯಾಗುವುದಕ್ಕಾಗಿ ಯಾವ ವಿಧಾನವನ್ನು ಅಥವಾ ಉಪಾಯವನ್ನು ಬಾಬಾ ಎಲ್ಲ ಮಕ್ಕಳಿಗೂ ತಿಳಿಸ್ತಾರೆ? ಉತ್ತರ: ಸದಾ ಸುಖಿ ಬನನಾ ಹೇ ತೋ ದಿಲ್ ಸೆ ಏಕ ಬಾಪಕ ಬನ್ ಜಾವ್. ಬಾಪಕ್ಕೋ ಯಾದ ಕರು. ಬಾಪ್ ಕಭಿ ಬಿ ಕಿಸಿ ಬಚ್ಚೆ ಕೋ ದುಃಖ ನಹಿ ದೇ ಸಕ್ತೆ ಹೇ. ಸದಾ ಸುಖಿಯಾಗಬೇಕಾದರೆ ಹೃದಯಪೂರ್ವಕವಾಗಿ ಹೃದಯದಿಂದ ತಂದೆಯ ಮಗು ಆಗಿರಿ. ತಂದೆಯನ್ನೇ ನೆನಪು ಮಾಡಿರಿ. ತಂದೆ ಯಾವತ್ತೂ ಯಾವ ಮಕ್ಕಳಿಗೂ ದುಃಖ ಕೊಡೋದಿಲ್ಲ, ಯಾರಿಗೂ ದುಃಖ ಕೊಡೋದಿಲ್ಲ. ಸ್ವರ್ಗಮೇ ಕಭಿ ಕಿಸ್ಕಾ ಪತಿ ಕಿಸ್ಕಾ ಬಚ್ಚಾ ಮರ್ತಾ ನಹಿ ಹೇ, ವಹಾ ಯಹ ಅಕಾಲೇ ಮೌತ ಕಾ ಧಂದಾ ನಹಿ ಹೋತಾ ಹೇ. ಯಹಾ ತೋ ಮಾಯಾ ರಾವಣ್ ದುಃಖಿ ಬನಾತಿ ರಹತಿ ಹೇ. ಬಾಬಾ ಹೇ ದುಃಖ ಹರ್ತಾ ಸುಖ ಕರ್ತ. ಸ್ವರ್ಗದಲ್ಲಿ ಅಚಾನಕಾಗಿ ಯಾರು ಸಾಯೋದಿಲ್ಲ, ಯಾರ ಪತಿನೂ ಸಾಯೋದಿಲ್ಲ, ಯಾರ ಮಗುನೂ ಸಾಯೋದಿಲ್ಲ. ಅಕಾಲಿಕ ಮರಣದ ಕೆಲಸ ಅಲ್ಲಿ ನಡೆಯೋದಿಲ್ಲ. ಇಲ್ಲಿ ಮಾಯೆ ಅಥವಾ ರಾವಣ ಎಲ್ಲರನ್ನೂ ದುಃಖಿ ಮಾಡಿದೆ. ಬಾಬಾ ಎಲ್ಲರ ದುಃಖ ದೂರ ಮಾಡಿ ಸುಖ ಕೊಡಲಿಕ್ಕಾಗಿ ಬಂದಿದ್ದಾರೆ. ಆದ್ದರಿಂದ ತಂದೆಗೆ ದುಃಖ ಹರ್ತ ಸುಖ ಕರ್ತ ಅಂತ ಗಾಯನ ಮಾಡಲಾಗ್ತದೆ. ಗೀತ್: ದುಃಖಿ ಓಂ ಪರ ಕುಚ ರಹಮ ಕರೋ ಮಾ ಬಾಪ ಹಮಾರೆ. ದುಃಖಿಗಳ ಮೇಲೆ ಕರುಣೆ ತೋರಿಸು ಹೇ ತಂದೆ ತಾಯಿಯಾಗಿರುವಂತಹ ಪರಮಾತ್ಮ. ಯಹ ವಹಿ ಮಾತ ಪಿತ ಫಿರ್ ಸೆ ಸದಾ ಸುಖಿ ಬನಾನೆ ಕೇಲಿಯೇ ರಾಜಯೋಗ ಸಿಖಲಾ ರಹೇ. ತಂದೆಯಾಗಿ ತಾಯಿಯಾಗಿ ಶಿವಬಾಬಾ ಸರ್ವರನ್ನು ಸುಖಿ ಮಾಡೋದಕ್ಕಾಗಿ ಬಂದು ರಾಜಯೋಗ ಕಲಿಸ್ತಾ ಇದ್ದಾರೆ. ಜೈಸೆ ಕೋಯಿ ಬ್ಯಾರಿಸ್ಟರ್ ಬ್ಯಾರಿಸ್ಟರ್ ಬನನೆ ಕಿ ನಾಲೆಜ್ ದೇತೆ ಹೇ, ಅಭಿ ಯಹ ಬೇಹದ್ ಕೆ ಮಾತ ಪಿತ ಸ್ವರ್ಗ ಕೆ ರಚಯಿತ. ಬಚ್ಚೋಂಕೋ ಸ್ವರ್ಗ ಕಾ ಮಾಲಿಕ್ ಬನಾನೆ ಕೇಲಿಯೇ ಶಿಕ್ಷಾ ದೇತೆ ಹೇ. ಹೇಗೆ ಬ್ಯಾರಿಸ್ಟರ್ ಆದವನು ಬ್ಯಾರಿಸ್ಟರ್ ಆಗಲಿಕ್ಕೆ ಶಿಕ್ಷಣ ಕೊಡ್ತಾನೆ, ಹಾಗೆ ಬೇಹದ್ದಿನ ತಂದೆ ತಾಯಿಯಾಗಿರುವಂತಹ ಸ್ವರ್ಗದ ರಚಯಿತ ಆಗಿರುವಂತಹ ತಂದೆ ಶಿಕ್ಷಣ ಕೊಟ್ಟು ಮಕ್ಕಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾನೆ. ಐಸಾ ಕೋಯಿ ಕಾಲೇಜ್ ನಹಿ ಜಿಸ್ಮೇ ಸ್ವಯಂ ಭಗವಾನ್ ಬೈಠ ಪಢಾಯಿ. ಯಹಾ ಖುದ್ ಭಗವಾನ್ ಬೈಠ ಪಢಾತೆ ಹೇ ಭಗವಾನ್ ಭಗವತಿ ಬನಾನೆ. ಬೇರೆ ಯಾವ ಶಾಲಾ ಕಾಲೇಜ್ಗಳಲ್ಲಿ ಸ್ವತಃ ಪರಮಾತ್ಮ ಬಂದು ಓದಿಸೋದಿಲ್ಲ, ಇಲ್ಲಿ ಸ್ವತಃ ಪರಮಾತ್ಮನೇ ಬಂದು ಓದಿಸ್ತಾ ಇದ್ದಾನೆ ಭಗವಾನ್ ಭಗವತಿಯನ್ನಾಗಿ ಮಾಡಲಿಕ್ಕೆ. ಸತ್ಯುಗ್ ಮೇ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ್ ಕೋ ಭಗವಾನ್ ಭಗವತಿ ಕಹಾ ಜಾತಾ ಹೇ. ಸತ್ಯಯುಗ್ ಆದಿ ಮೇ ದೇವತಾಂಕಾ ರಾಜ್ಯ ಥಾ, ಅಭಿ ಹೇ ಕಲಿಯುಗ್
देवताओं का राज्य बदल कंगाल मनुष्य बन गए हैं। सत्ययुगदल्ली ದೇವತೆಗಳ ರಾಜ್ಯ ಇತ್ತು, ಈಗ ದೇವತೆಗಳ ರಾಜ್ಯ ಇಲ್ಲ. ಈಗ ಕಂಗಾಲ್ ಕಲಿಯುಗಿ ಮನುಷ್ಯರ ರಾಜ್ಯ ಇದೆ. ದೇವತೆಗಳೇ ಈಗ ಕಂಗಾಲಾಗಿದ್ದಾರೆ. ದೇವತಾಯಿ ಬಹೋ ಧನವಾನ್ ಸುಖೀತೆ. ಅಬ್ ಕಲಿಯುಗಕ ಅಂತ್ಯ ಹೋನೇಕೆ ಕಾರಣ ಸಬ್ ಮನುಷ್ಯ ಬಡೇ ದುಃಖಿ ಹೇ. ದೇವತೆಗಳು ಧನವಾನ ಮತ್ತು ಸುಖಿಯಾಗಿದ್ದರು, ಆದರೆ ಕಲಿಯುಗದ ಕೊನೆಗೆ ಎಲ್ಲರೂ ದುಃಖಿಯಾಗಿದ್ದಾರೆ. ಲಡಾಯಿ ಲಗೇಗಿ ಮನುಷ್ಯ ಬಡಿ ತ್ರಾಹಿ ತ್ರಾಹಿ ಕರೆಂಗೆ, ಬಹೋ ದರ್ ಬದರ್ ಹೋಂಗೆ, ಮನುಷ್ಯ ಬಿಲ್ಕುಲ್ ನಿಧನ್ಕೆ. ಕ್ಯೋಂಕಿ ಸ್ವರ್ಗಕ್ಕೆ ಸುಖ ದೇನೆ ವಾಲೆ ಮಾ ಬಾಪ್ಕೋ ಜಾನ್ತೇ ನಹಿ. ಕೊನೆಗೆ ಯುದ್ಧ ನಡೆಯಲಿದೆ, ವಿನಾಶ ಆಗಲಿದೆ. ಆಗ ಎಲ್ಲ ಮನುಷ್ಯರು ತ್ರಾಹಿ ತ್ರಾಹಿ ಮಾಡೋರಿದ್ದಾರೆ. ಎಲ್ಲರೂ ನಿರ್ಧನಿಕರಾಗಿದ್ದಾರೆ, ಏಕೆಂದರೆ ಸ್ವರ್ಗದ ಸುಖ ಕೊಡುವಂತಹ ತಂದೆ ತಾಯಿಯನ್ನು ಮರ್ತಿದ್ದಾರೆ. ಮನುಷ್ಯ ಜೋ ಭಕ್ತಿ ಕರ್ತೆ ವಹ ಕೋಯಿ ಭಗವಾನ್ ಕೋ ಯಾದ ನಹಿ ಕರ್ತೆ. ಭಗವಾನ್ ಕೋ ತೋ ಪತ್ಥರ್ ಠಿಕ್ಕರ್ ಕುತ್ತೆ ಬಿಲ್ಲಿ ಮೇ ಠೋಕ ಕರ್ ಫಿರ್ ಅಪ್ಪನೇ ಕೋ ಭಗವಾನ್ ಸಮಜ್ ಬೈಠತೆ. ಭಕ್ತರು ಭಕ್ತಿ ಮಾಡುವಾಗ ಯಾರು ಸಹ ಯಥಾರ್ಥವಾಗಿ ಭಗವಂತನ ನೆನಪು ಮಾಡ್ತಿಲ್ಲ. ಭಗವಂತನನ್ನ ಕಲ್ಲು ಮಣ್ಣು ಗಿಡ ಮರ ನಾಯಿ ಬೆಕ್ಕು ಎಲ್ಲದರಲ್ಲಿನೂ ಸೇರಿಸಿಬಿಟ್ಟಿದ್ದಾರೆ. ಹೀಗಾಗಿ ಕೊನೆಗೆ ನಾವೇ ಭಗವಂತ, ನಾವೇ ಪರಮಾತ್ಮ ಅಂತನೂ ಹೇಳ್ತಾ ಇದ್ದಾರೆ. ಕಹದೇತೆ ಸಬ ಮೇ ಭಗವಾನ್ ವಿರಾಜಮಾನ್, ಪತಿತೋ ಮೇ ಭಗವಾನ್ ಕೋ ವಿರಾಜಮಾನ್ ಸಮಜನ ಗ್ಲಾನಿ ಹುಯಿನ. ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಅಂತನೂ ಹೇಳ್ತಾ ಇದ್ದಾರೆ. ನಾನು ಪರಮಾತ್ಮ ಅಂತ ಹೇಳ್ತಿದ್ದಾರೆ. ಪತಿತ ಮನುಷ್ಯರಲ್ಲಿ, ಪತಿತ ವಸ್ತುಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳುವುದು ಪರಮಾತ್ಮನ ಗ್ಲಾನಿಯಾಗಿದೆ. ಪರಂತು ಡ್ರಾಮಾ ಮೇ ಮನುಷ್ಯಂ ಕೋ ಭೂಲ್ ಕರ್ನಿ ಹೀ ಹೇ ಔರ್ ಬಾಪ ಕೋ ಆಕರ್ ಅಭೂಲ್ ಬನಾನ ಹೇ. ಮನುಷ್ಯರು ನಾಟಕದ ಅನುಸಾರವಾಗಿ ಈ ತಪ್ಪನ್ನು ಮಾಡಬೇಕಿತ್ತು, ಮಾಡಿದ್ದಾರೆ. ಈಗ ಅದನ್ನು ಸರಿಪಡಿಸ್ಲಿಕ್ಕೆ ಪರಮಾತ್ಮ ಬಂದಿದ್ದಾನೆ. ಭಗವಾನ್ ತೋ ಏಕ್ ಹೋತಾ ಹೇ ಹಜಾರೋ ಥೋಡೇ ಹೀ ಹೋಂಗೆ, ಲೌಕಿಕ ಬಾಪ ತೋ ಬಹುತ್ ಹೇ, ವಹ ತೋ ಜಾನ್ವರೋಂಕೆ ಭೀ ಹೋತೆ. ಪರಂತು ಸಬ್ ಕಾ ಸದ್ಗತಿ ದಾತ ಪತಿತ ಪಾವನ್ ಏಕ ಹೇ, ತೋ ವಹ ಬಾಪ ಆಕರ್ ಬಚ್ಚೋಂ ಕೋ ಪಢಾತೆ ಹೇ ಭವಿಷ್ಯ ಕೇಳಿ. ಪರಮಾತ್ಮ ಒಬ್ಬನೇ ಇದ್ದಾನೆ, ಸಾವಿರಾರು ಜನ ಪರಮಾತ್ಮ ಇಲ್ಲ. ಲೌಕಿಕದ ತಂದೆ ಆದವರು ಬಹಳ ಜನ ಇದ್ದಾರೆ. ಪಶು ಪ್ರಾಣಿಗಳಿಗೂ ತಂದೆ ಇರ್ತಾರೆ, ಆದರೆ ಸರ್ವರ ಸದ್ಗತಿ ದಾತ ಪತಿತ ಪಾವನ ತಂದೆ ಒಬ್ಬನೇ ಇದ್ದಾನೆ. ವಹ ಆಕರ್ ಬಚ್ಚೋಂ ಕೋ ಪಢಾತೆ ಹೇ ಭವಿಷ್ಯ ಕೇಳಿ. ಜಬ್ಕಿ ವಹ ಬಾಪ ಹೇ ತೋ ಮಾತಾ ಬಿಗರ್ ಸೃಷ್ಟಿ ಕೈಸೆ ರಚೆ. ಪರಮಾತ್ಮ ತಂದೆ ಆಗಿದ್ದಾನಂದರೆ ತಾಯಿಯ ವಿನಃ ಸೃಷ್ಟಿಯ ರಚನೆ ಹೇಗೆ ಮಾಡ್ತಾರೆ? ಭಾರತವಾಸಿ ಗಾತೆ ತುಮ ಮಾತ ಪಿತ ತುಮಾರಿ ಕೃಪಾ ಸೆ ಸುಖ ಘನೇರೆ, ಇಸ್ಲಿಯೆ ಹಮ್ ಭಕ್ತಿ ಕರ್ತೆ. ಕಿಸ್ಕಿ ಭೀ ಭಕ್ತಿ ಕರ್ತೆ ಹೇ ತೋ ಸಮಜ್ತೆ ಹೇ ಹಮ್ ಭಗವಾನ್ ಕೋ ಯಾದ ಕರ್ತೆ. ಪರಮಾತ್ಮ ತಂದೆಯಾಗಿನೂ ಕರ್ತವ್ಯ ಮಾಡ್ತಾನೆ, ತಾಯಿಯಾಗಿನೂ ಕರ್ತವ್ಯ ಮಾಡ್ತಾನೆ. ಸಾಕಾರದಲ್ಲಿ ಬ್ರಹ್ಮ ತಂದೆಗೆ ತಾಯಿಯ ರೂಪದಲ್ಲಿ ಅಡಾಪ್ಟ್ ಮಾಡಿಕೊಳ್ತಾನೆ. ಆದ್ದರಿಂದ ಭಾರತದಲ್ಲಿ ಗಾಯನ ಇದೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನು ಮಾತ ಪಿತ, ನಿನ್ನ ಕೃಪೆಯಿಂದ ನಮಗೆ ಅಪಾರ ಸುಖದ ಪ್ರಾಪ್ತಿಯಾಗ್ತದೆ ಅಂತನೂ ಭಕ್ತರು ಹಾಡ್ತಾ ಇರ್ತಾರೆ. ಸನ್ಯಾಸಿ ಬಿ ಸಾಧನಾ ಕರ್ತೆ
परंतु किसकी साधना करते वह नहीं जानते। ಸನ್ಯಾಸಿಗಳು ಸಹ ಸಾಧನೆ ಮಾಡ್ತಾರೆ, ಆದರೆ ಯಾರನ್ನ ಕುರಿತು ಸಾಧನೆ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ರಾವಣ ಮತಪರ್ ಸಬ್ ಭೂಲ್ ಗಯೇ ತೋ ಫಿರ್ ಬಾಪ್ ಕ್ಯಾ ಕರೆ, ಇತನಾ ದುಃಖಿ ಕಂಗಾಲ್ ಹೋನಾ ಯಹ ಭಿ ಡ್ರಾಮಾ ಮೇ. ರಾವಣನ ಮತದಿಂದ ಮಕ್ಕಳು ಎಲ್ಲವನ್ನೂ ಮರ್ತಿದ್ದಾರೆ. ತಂದೆ ಯಾರು ಅಂತ ಮರೆತಿದ್ದಾರೆ, ತಾವು ಯಾರು ಅಂತ ಮರೆತಿದ್ದಾರೆ, ನಾಟಕದ ಆದಿ ಮಧ್ಯ ಅಂತ್ಯ ಯಾವುದು ಅಂತನೂ ಮರೆತಿದ್ದಾರೆ. ಈ ಥರ ಎಲ್ಲರೂ ಎಲ್ಲವನ್ನೂ ಮರೆತು ದುಃಖಿ ಕಂಗಾಲಾದಾಗ ಪರಮಾತ್ಮ ಬರ್ತಾನೆ. ದುಃಖಿಯಾಗುವುದು ಕಂಗಾಲಾಗುವುದು ಸಹ ನಾಟಕದಲ್ಲಿ ಇದೆ ಅಂತ ಹೇಳ್ತಾರೆ ಬಾಪ. ಬಾಪ ಆಕರ್ ಬಚ್ಚೋಂಕು ಫಿರ್ ಸೆ ಸ್ವರ್ಗ ಕಾ ಮಾಲಿಕ್ ಬನಾತೆ, ಸ್ವರ್ಗ ಕಾ ಮಾಲಿಕ್ ಬನಾನೆ ವಾಲ ಪಾರ ಲೌಕಿಕ ಮಾತ ಪಿತಾ, ನರ್ಕ ಕಾ ಮಾಲಿಕ್ ಬನಾನೆ ವಾಲ ರಾವಣ. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವವನು ಪಾರಲೌಕಿಕ ಮಾತ ಪಿತ ಆಗಿದ್ದಾನೆ, ನರ್ಕದ ಮಾಲೀಕ ಮಾಡುವವನು ರಾವಣ ಆಗಿದ್ದಾನೆ. ತೋ ಉಸ ರಾವಣ್ ಪರ್ ಜೀತ ಪಾನಿ, ತುಮಕೋ ಕೋಯಿ ಪುರಾನೆ ದುನಿಯಾ ಮೇ ಥೋಡೆ ಹಿ ರಾಜ್ಯ ಕರ್ನಾ ಹೇ, ಮಾಯಾ ಪರ್ ಜೀತ ಪಾಕರ್ ಫಿರ್ ಸ್ವರ್ಗ ಮೇ ರಾಜ್ಯ ಕರ್ನ. ನೀವೀಗ ರಾವಣನ ಮೇಲೆ ಜಯ ಗಳಿಸ್ಬೇಕು. ನೀವು ಹಳೆ ಪ್ರಪಂಚದಲ್ಲಿ ರಾಜ್ಯ ಮಾಡೋದಿಲ್ಲ, ಮಾಯೆಯನ್ನು ಗೆದ್ದು ವಿಜಯಿಯಾಗಿ ಸ್ವರ್ಗದಲ್ಲಿ ನೀವು ರಾಜ್ಯ ಮಾಡ್ತೀರಿ. ಮಾಯಾಸೆ ಹಾರದೆ ಮೇ ನರ್ಕ ಹೇ ಯಹ ಬಾತೆ ಔರ್ ಕೋಯಿ ಪತಿತ ಮನುಷ್ಯ ಸಮಝಾ ನಹಿ ಸಕ್. ಮಾಯಾಸೆ ಹಾರೆ ಹಾರ ಹೇ ಮಾಯಾಸೆ ಜೀತೆ ಜೀತ ಹೇ ಅಂತ ಹೇಳ್ತಾರೆ. ಮಾಯೆಗೆ ಸೋತಾಗ ಮತ್ತೆ ಅವರು ನರ್ಕದಲ್ಲಿ ಬರಬೇಕಾಗ, ಮಾಯೆಯ ಮೇಲೆ ವಿಜಯ ಪಡೆದಾಗ ಅವರು ಭವಿಷ್ಯದ ಪಾವನ ಪ್ರಪಂಚದಲ್ಲಿ ಬರ್ತಾರೆ. ಅಬ್ ಸಾರಿ ದುನಿಯಾ ಪತಿತೆ ವಿಷಸೆ ಪೈದಾ ಹೋತೆ, ದೇವತಾ ತೋ ಸರ್ವಗುಣ ಸಂಪನ್ನ ಸೋಲಾ ಕಲಾ ಸಂಪೂರ್ಣ ಹೇ, ವಹಾ ವಿಷಕ ನಾಮ ಹೀ ನಹಿ, ಭಗವಾನ್ ಕೋ ಕೋಯಿ ಜಾನತೆ ಭಿ ನಹಿ, ತೋ ಉನ್ಕೋ ಗುರು ಕರ್ನೆ ಸೆ ಕ್ಯಾ ಫಾಯ್ದ, ನಾ ಖುದ್ ಭಗವಾನ್ ಸೆ ಮಿಲ್ ಸಕ್ತೆ ನಾ ಔರೋಂಕೋ ಮಿಲಾ ಸಕ್. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಇಡೀ ಜಗತ್ತೇ ಪತಿತ ಆಗಿದೆ, ಆದರೆ ಒಂದು ಸಮಯಕ್ಕೆ ಜಗತ್ತು ಪಾವನ ಆಗಿತ್ತು. ಅಲ್ಲಿ 16 ಕಲಾ ಸಂಪೂರ್ಣ ದೇವತೆಗಳು ವಾಸ ಮಾಡ್ತಿದ್ವು, ಅಲ್ಲಿ ವಿಕಾರದ ವಿಷನೇ ಇರಲಿಲ್ಲ. ಈ ವಿಚಾರ ಯಾರಿಗೂ ಗೊತ್ತಿಲ್ಲ, ಪರಮಾತ್ಮನ ಪರಿಚಯನೂ ಗೊತ್ತಿಲ್ಲ. ಪರಮಾತ್ಮನ ಪರಿಚಯ ಗೊತ್ತಿಲ್ಲದೆ ಇರೋರು ಗುರುಗಳ ಹತ್ತಿರ ಹೋಗಿ ದೀಕ್ಷೆ ತಗೊಳ್ತಾರೆ, ಆದರೆ ಗುರುಗಳಿಗೂ ಪರಮಾತ್ಮನ ಪರಿಚಯ ಗೊತ್ತಿಲ್ಲ. ಕಹತೆ ಆತ್ಮ ಪರಮಾತ್ಮ ಅಲಗ ರಹೇ ಬಹುಕಾಲ ಫಿರ್ ಮಿಲಾನೆ ವಾಲ ಭೀವ ಪರಂಪಿತ ಪರಮಾತ್ಮ ಚಾಯಿ. ಹೇಳ್ತಾರೆ, ಆತ್ಮರು ಪರಮಾತ್ಮನಿಂದ ಆಗಲಿ ಬಹಳ ಸಮಯ ಆಗಿದೆ, ಹಾಗಾದರೆ ಮತ್ತೆ ಅಗಲಿದ ಆತ್ಮರನ್ನು ತನ್ನ ಕಡೆಗೆ ಕರೆದುಕೊಳ್ಳಲು ಆ ಪರಮಾತ್ಮನೇ ಈ ಸೃಷ್ಟಿಗೆ ಬರ್ತಾನೆ. ಯಹ ನಹಿ ಸಮಜ್ತೆ ಕಿ ನಾಟಕ್ ಪೂರಾ ಹುವಾ, ಇಸ್ ಡ್ರಾಮಾ ಕಿ ನಾಲೆಜ್ ಕೋ ಕೋಯಿ ನಹಿ ಜಾನ್ತ, ನಾಲೆಜ್ ಕೋ ಸಮಜ್ನೆ ಸೆ ತುಮ್ ಚಕ್ರವರ್ತಿ ಬಂತೆ. ಜನರಿಗೆ ಈ ನಾಟಕ ಮುಗಿಲಿಕ್ಕೆ ಬಂದಿದೆ ಎಂಬ ವಿಚಾರನೂ ಗೊತ್ತಿಲ್ಲ. ನಿಮಗೆ ನಾಟಕದ ಸಂಪೂರ್ಣ ಜ್ಞಾನ ಇದೆ, ಚಕ್ರದ ಜ್ಞಾನ ಇದೆ. ಚಕ್ರದ ಜ್ಞಾನದಿಂದ ನೀವು ಚಕ್ರವರ್ತಿ ಆಗ್ತಾ ಇದ್ದೀರಿ. ಯಹ ಲೀಪ ಯುಗ ಹೇ ಪುರುಷೋತ್ತಮ ಯುಗ, ಇಸ್ಮೇ ಯಹ ಅಂತಿಮ ಜನಮ ಅವ ಬಾಪಕ ಬನನ ಹೇ. ಉಸ್ಕೋ ಕಹತೆ ಹೇ ಪರಮ ಪಿತಾ ಪರಮಾತ್ಮ,
लौकी का बाप को ऐसे नहीं कह सकते। बाबेड़तरे इदु संगम युग पुरुषोत्तम युग लीप युग गुप्तवाद युग अधिक युग इल्ली नम्मदु अंतिम जन्म आगिदे। ई अंतिम जन्मदल्ले नाव तंदेय मगु आगबेकु। आ तंदेगे परमात्मा अंत हेळलाग्तने। लौकिकद तंदेगे परमात्मा अंत हेळोदिल्ल। तो अब पार लौकिक बाप कहते, मैं आया हूँ, बाकी यह काके चाचे आदि सब तुम्हारे खत्म होने। ईग परमात्मा हेळ्तने, नानु पारलौकिक तंदे बंदिद्देने, इन्नु निम्म देहद संबंधिकरादंतह चिक्कप्प दोड्डप्प माव सोदर माव एल्लरू सह विनाश आगलिद्दारे। यह अनेक धर्म विनाश होने, जोतेगे अनेक धर्मगळु विनाश आगलिवे, जगत्ते विनाश आगलिदे। पुरानी दुनिया में अनेक धर्म है, सत्युग में होता है एक धर्म। तो अब यह दुनिया बदलनी, इसलिए इनसे प्रीत नहीं लगानी है। हले प्रपंचदल्ले अनेक धर्मगळे, होस प्रपंच सत्ययुगदल्ली वंदे धर्म इर्तदे। आद्दरिंद हले प्रपंचद मेले ನಿಮಗೆ ಪ್ರೀತಿ ಇರಬಾರದು। ಲೌಕಿಕ ಬಾಪ ನಯಾ ಮಕಾನ್ ಬನಾತೆ ತೋ ದಿಲ್ ಮೇ ನಯಾ ಮಕಾನ್ ಯಾದ ಪಡೇಗಾನ, ಫಿರ್ ಪುರಾನ ತೋಡ ಖಲಾಸ್ ಕರ್ ದೇಂಗೆ, ಅಬ್ ಸಾರಿ ದುನಿಯಾ ಕಾ ವಿನಾಶ್ ಹೋತಾ ಹೈ। ಬಚ್ಚೋನೇ ಸಾಕ್ಷಾತ್ಕಾರ ಭೀ ಕಿಯಾ ಹೈ ಕಿ ಕೈಸೆ ಆಗ ಲಗತಿ ಹೈ, ಮುಸಲ್ಧಾರ್ बरसात पड़ती है, समुद्र आदि कैसे उछलते हैं, यह सब साक्षात्कार किए। हेगे लौकिकदल्ले तंदे होसा मने कटस्ता इद्रे, मक्कळ बुद्धियू सह आ होसा मने कड़ेगे होगुत्तदे। मने कट्टिद नंतर हळे मनेयन्न डेमोलिश माड्तारे अथवा नाश माड्तारे। ಹಾಗೆ ಈಗ ಬಾಬಾ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾ ಇದ್ದಾರೆ। ಹೊಸ ಪ್ರಪಂಚ ಹೇಗೆ ಇರ್ತದೆ ಅಂತ ಸಾಕ್ಷಾತ್ಕಾರದ ಮೂಲಕ ತೋರಿಸಿದ್ದಾರೆ। ಈಗ ಆ ಜಗತ್ತನ್ನೇ ನೀವು ನೆನಪು ಮಾಡಬೇಕು ವಿನಃ ಈ ಹಳೆ ಜಗತ್ತಿನ ಕಡೆಗೆ ನಿಮ್ಮ ಬುದ್ಧಿಯೋಗ ಹೋಗಬಾರದು। ವಿನಾಶದ ಸಾಕ್ಷಾತ್ಕಾರನು ಬಾಬಾ ಮಾಡಿಸಿದ್ದಾರೆ। ಹೇಗೆ ಬೆಂಕಿ ಹತ್ಕೊಳ್ಳುತ್ತದೆ, ಹೇಗೆ ಪ್ರವಾಹ ಬರ್ತದೆ, ಸಮುದ್ರ ಯಾವ ಥರ ಉಕ್ಕಿ ಬರ್ತದೆ ಅಂತ ಮಕ್ಕಳಿಗೆ ತೋರಿಸಿದ ಬಾಬಾ। ಬಂಬೈ ಮೇ ಜಾತೆ ಹೇ ತೋ ಸಮಜ್ತೆ ಹೇ ಯಾ ಬಂಬೈ ಪಹಲೆ ಥೀ ನಹಿ, ಏಕ್ ಛೋಟಾ ಸಾ ಗಾಂವ್ ಥಾ, ಅಬ್ ಸಮುದ್ರ ಕೋ ಸುಖಾಯಾ ಹೇ। ಬಾಬಾ ಬಾಂಬೆಗೆ ಹೋಗ್ತಿದ್ರು, ಅಲ್ಲಿ ಕ್ಲಾಸ್ ಮಾಡುವಾಗ ಹೇಳ್ತಿದ್ರು, ಈ ಬಾಂಬೆ ಮೊದಲು ಈ ಥರ ಇರಲಿಲ್ಲ, ಇದು ಒಂದು ಚಿಕ್ಕ ಗ್ರಾಮ ಆಗಿತ್ತು, ಚಿಕ್ಕ ನಗರ ಆಗಿತ್ತು, ಈಗ ಬೆಳೀತಾ ಬೆಳೀತಾ ಸಮುದ್ರವನ್ನೇ ಒಣಗಿಸಿ ಅಲ್ಲೆಲ್ಲ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ। ಈ ಬಾಂಬೆ ಸತ್ಯಯುಗದಲ್ಲಿ ಇರೋದಿಲ್ಲ, ಕೋಯಿ ಬಾಂಬೆ ಗಾಂವ್ होता नहीं। यह अमेरिका आदि क्या है, एक ही बॉम्ब से सब खत्म हो जाएंगे। हिरोशिमा में बॉम्ब लगाया, क्या हो गया, शहर का शहर खलास हो गया। वह तो एक बॉम्ब था, अभी तो ढेर बॉम्ब बनाए। बाबेड़तरे सत्ययुगदली ई बॉम्बे इरोदिल्ल, ಈ ಅಮೇರಿಕನೂ ಇರೋದಿಲ್ಲ। ಒಂದೇ ಒಂದು ಬಾಂಬ್ ಹಾಕಿಬಿಟ್ಟರೆ ಅಮೇರಿಕನೂ ನಾಶ ಆಗ್ತದೆ, ಬಾಂಬೆನೂ ನಾಶ ಆಗ್ತದೆ।
1945 ಇಸವಿಯಲ್ಲಿ ಹಿರೋಶಿಮಾ ಜಪಾನ್ ದೇಶದ ಹಿರೋಶಿಮಾ ನಗರದ ಮೇಲೆ ಬಾಂಬ್ ಹಾಕಿದರು. ಕ್ಷಣದಲ್ಲಿ ಇಡೀ ದೊಡ್ಡ ನಗರನೇ ನಾಶ ಆಗಿ ಹೋಯಿತು. ಅದು ಕೇವಲ ಒಂದು ಬಾಂಬ್ ಆಗಿತ್ತು. ಈಗ ಅಂತಹ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಬಾಂಬ್ಸ್ಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಬಾಂಬ್ ಹಾಕಿಬಿಟ್ಟರೆ ಇಡೀ ಜಗತ್ತೇ ನಾಶ ಆಗಿಬಿಡ್ತದೆ. ಅದಕ್ಕಾಗಿ ಬಾಬಾ ಬಂದಿದ್ದಾರೆ, ನೈ ದುನಿಯಾ ಸ್ಥಾಪನ್ ಕರ್ಣಿ. ಇನ್ಕೋ ಪುರಾನ ನರ್ಕ ರಾವಣ್ ಬನಾತೆ, ಫಿರ್ ಬಾಪ ನಯಾ ಬನಾತೆ, ಯಹ ಭಾರತ್ ವಾಸಿ ಜಾನ್ತೆ ನಹಿ. ಮತ್ತೆ ಬಾಬಾ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ, ಹಳೆ ಜಗತ್ತು ವಿನಾಶ ಆಗ್ತದೆ. ಈ ವಿಚಾರನೂ ಭಾರತೀಯರಿಗೆ ಗೊತ್ತಿಲ್ಲ. ಮಾಯಾನೆ ಸಬ್ ಕೋ ಗಾಡ್ರೇಷ್ ಕಾ ತಾಲಾ ಲಗಾ ದಿಯಾ ಹೇ ಜೋ ಖುಲ್ತಾ ಹೀ ನಹಿ. ಮಾಯೆ ಎಲ್ಲರ ಬುದ್ಧಿಗೆ ಗಾಡ್ರೇಜ್ ಬೀಗ ಹಾಕಿದೆ, ಅದು ಏನು ಮಾಡಿದರೂ ತೆರಿತಾನೇ ಇಲ್ಲ. ಮನುಷ್ಯ ಕಿತನೇ ದುಃಖಿ ಹೇ, ಭಲೆ ಸಾವುಕಾರ ಸುಖಿ ಹೇ, ಪರಂತು ಬೀಮಾರ್ ರೋಗಿ ತೋ ಬಂತೆ ಹೇನ. ಆಜ್ ಬಚ್ಚಾ ಜನ್ಮ ಖುಷಿ ಹುಯಿ, ಬಚ್ಚಾ ಮರ ತೋ ದುಃಖ ಹುವ, ವಿಧ್ವಾ ಬನ್ ರೋತೆ ರಹತೆ. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಭಲೆ ಕೆಲವರು ಸಾವುಕಾರರು ಸುಖದಲ್ಲಿ ಇರಬಹುದು, ಆದರೆ ಅವರಿಗೂ ಕಾಯಿಲೆ ಬಿಟ್ಟಿಲ್ಲ, ರೋಗ ಬಿಟ್ಟಿಲ್ಲ. ಹೀಗಾಗಿ ಯಾವುದಾದ್ರೂ ಒಂದು ಕಾರಣದಿಂದ ಪ್ರತಿಯೊಬ್ಬರೂ ದುಃಖಿಯಾಗಿದ್ದಾರೆ. ಇವತ್ತು ಮಗು ಹುಟ್ಟಿತು ಅಂದರೆ ಖುಷಿಯ ಆಚರಣೆ ಮಾಡ್ತಾರೆ, ಆ ಮಗು ಸತ್ತೋದ್ರೆ ಎಷ್ಟೊಂದು ದುಃಖ ಪಡ್ತಾರೆ. ಮಾತೆಯರು ವಿಧವೆಯರಾಗ್ತಾ ಇದ್ದಾರೆ, ವಿಧವೆಯರಾಗಿ ಅಳ್ತಾ ಇರ್ತಾರೆ. ಸಭಿ ದೇಹಕ್ಕೆ ಸಂಬಂಧ ದುಃಖ ದೇನೆ ವಾಲೆ, ಇಸಲಿಯೇ ಬಾಪ್ ಸಂಜಾತೆ ಏಕಕ್ಕೆ ಬಿಗರ್ ಕಿಸಿ ಕೋ ಯಾದ ನಹಿ ಕಲ್ಲ. ಬಾಪ ಬಿಗರ್ ಸುಖ ದೇನೆ ವಾಲ ಕೋಯಿ ಹೇನೆ. ಈ ಪ್ರಪಂಚದಲ್ಲಿ ಎಲ್ಲ ದೇಹಧಾರಿಗಳು ದೇಹಧಾರಿ ಸಂಬಂಧದಲ್ಲಿ ದುಃಖ ಇದೆ, ದುಃಖನೇ ಕೊಡ್ತಿದ್ದಾರೆ. ತಂದೆಯ ವಿನಃ ಸುಖ ಕೊಡುವಂಥವರು ಯಾರೂ ಇಲ್ಲ ಅಂತ ಹೇಳ್ತಾರೆ ಬಾ. ಜಿನ್ಕೋ ಆಪ್ನೆ ಸ್ವರ್ಗಕ ಮಾಲಿಕ್ ಬನಾಯಾ ಥಾ ಓ ದೇವತಾಯಿ ಅಭಿ ದುಃಖಿ. ಸತ್ಯುಗ್ ಮೇ ಸುಖಿ ಹೋ ಜಾಯ್ ತೋ ವಹಾ ಕೋಯಿ ಬಿ ನಹಿ ಪುಕಾರೆ. ಯಾವ ದೇವತೆಗಳನ್ನು ಪರಮಾತ್ಮ ಸದಾ ಸುಖಿಯನ್ನಾಗಿ ಮಾಡಿದರು ಅವರೀಗ ದುಃಖಿಯಾಗಿದ್ದಾರೆ. ದುಃಖಿಯಾದಾಗ ಕರೀಲಿಕ್ಕೆ ಶುರು ಮಾಡ್ತಾರೆ. ದುಃಖಮೇ ಸಬ್ ಯಾದ ಕರ್ತೆ ಪರಂತು ಭಗವಾನ್ ಕಿಸ್ಕೋ ಮಿಲ್ತಾ ನಹಿ ಸಮಜೋ ಭಕ್ತ ಹನುಮಾನ್ ಕೋ ಯಾದ ಕರ್ತೆ. ಅಚ್ಛಾ ಹನುಮಾನ್ ಕಹಾ ರಹತಾ, ಹನುಮಾನ್ ಕೆ ಪಾಸ್ ತುಮಕೋ ಕಹಾ ಜಾನಾ ಹೇ. ಮನುಷ್ಯ ಭಕ್ತಿ ಕರ್ತೆ ಹೇ ಮುಕ್ತಿ ಜೀವನ್ ಮುಕ್ತಿ ಧಾಮ ಮೇ ಜಾನೆ ಕೇಳಿ. ಹನುಮಾನ್ ವಾ ಗಣೇಶ್ ಆದಿ ಕೋ ಯಾದ ಕರ್ನೆ ಸೆ ತುಮ್ ಕಹಾ ಜಾಯೆ. ಉನ್ಹೋ ಕಾ ಠಿಕಾನಾ ಕಹಾ ಹೇ ಉನ್ಸೆ ತುಮಕೋ ಕ್ಯಾ ಮಿಲ್ನಾ ಹೇ ಕುಚ್ಛ ಪತಾ ನೆ. ಬಾಬಾ ಹೇಳ್ತಾರೆ, ಮನುಷ್ಯರು ಹನುಮಂತನ ಭಕ್ತಿ ಮಾಡ್ತಾರೆ, ಗಣೇಶನ ಭಕ್ತಿ ಮಾಡ್ತಾರೆ, ಆದರೆ ಹನುಮಂತ ಎಲ್ಲಿರ್ತಾನೆ ಗಣೇಶ ಎಲ್ಲಿರ್ತಾನೆ ಅನ್ನೋದೇ ಭಕ್ತರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬು. ಅವ್ರಿಗೆ ಒಂದು ಠಿಕಾಣೆ ಇಲ್ಲ ಅಂದರೆ ಮನುಷ್ಯರಿಗೆ ಹೇಗೆ ಅವರು ಠಿಕಾಣೆ ಕೊಡ್ತಾರೆ? ಬಾಪ್ ಸಂಜಾತೆ ಹೇ ಸೃಷ್ಟಿ ಮೇ ಸುಖ ದೇನೆ ವಾಲ ಮೈ ಏಕ ಹೀ ಹೂ. ಐಸೆ ನೈ ಭಗವಾನ್ ಹೀ ಸುಖ ದೇತೆ ಭಗವಾನ್ ಹೀ ದುಃಖ ದೇತೆ ವಹಿ ಬಚ್ಚೆ ದೇತೆ ಹೇ ತೋ ಸುಖ ಹೋತಾ ಹೇ ಬಚ್ಚೆ ಛೀನ್ ಲೇತೆ ತೋ ದುಃಖ ಹೋತಾ. ಬಾಪ್ ಕಹತೆ ಹಮ್ ತೋ ಸದೈವ ಸುಖ ದೇತೆ ತುಮ್ಸೆ ಸುಖ ಮಾಯಾ ಚೀಂತಿ. ಕೆಲವ್ರು ಹೇಳ್ತಾರೆ, ಪರಮಾತ್ಮನೇ ಸುಖ ಕೊಡ್ತಾನೆ, ಪರಮಾತ್ಮನೇ ದುಃಖ ಕೊಡ್ತಾನೆ.
ಮಗು ಹುಟ್ಟಿದರೆ ಸುಖ ಕೊಟ್ಟಿದ್ದಾನೆ ಅಂತ ತಿಳ್ಕೊತಾಳೆ. ಮಗು ಸತ್ತೋದ್ರೆ ಪರಮಾತ್ಮನೇ ಆ ಮಗುವನ್ನು ಕಸ್ಕೊಂಡಿದ್ದಾನೆ ಅಂತ ತಿಳ್ಕೊತಾರೆ. ಬಾಬಾ ಹೇಳ್ತಾರೆ, ನಾನು ಯಾವತ್ತೂ ಮಕ್ಕಳಿಗೆ ದುಃಖ ಕೊಡೋದಿಲ್ಲ, ಯಾರ ಸುಖನೂ ನಾನು ಕಸ್ಕೊಳ್ಳೋದಿಲ್ಲ. ಸುಖ ಕಸ್ಕೊಳ್ಳೋರು ಮಾಯೆ ಅಥವಾ ರಾವಣ ಆಗಿದ್ದಾನೆ. ಸತ್ಯ ಭೂಮಿ ಐಸೆ ಹೋತಾನೆ ಜೋ ಬಚ್ಚಾ ಮರ ಜಾಯ್ ವಾ ಕಿಸ್ಕಾ ಪತಿ ಮರ ಜಾಯ್ ಯಹಾಂ ಮಾಯಾವಿ ದುನಿಯಾಮಿ ಕಭಿ ಕಿಸ್ಕಾ ಬಚ್ಚಾ ಕಭಿ ಕಿಸ್ಕಾ ಪತಿ ಮರ್ತೇ ರಾತೆ. ಸತ್ಯಯುಗದಲ್ಲಿ ಅಕಾಲಿಕ ಮರಣ ಇರೋದಿಲ್ಲ. ಇಲ್ಲಿ ಪ್ರತಿದಿನ ಒಬ್ಬರಿಲ್ಲ ಒಬ್ಬರು ಅಕಾಲಿಕ ಮರಣಕ್ಕೆ ವಶ ಆಗ್ತಾ ಇದೆ. ಮಕ್ಕಳು ಸಾಯ್ತಾರೆ, ಕೆಲವರ ಮನೆಗಳಲ್ಲಿ ಯಜಮಾನರು ಸಾಯ್ತಾರೆ, ಆಗ ಉಳಿದ ಜನರಿಗೆ ಎಷ್ಟೊಂದು ದುಃಖ ಆಗ್ತದೆ. ಯ ಧಂದ ಸ್ವರ್ಗಮೇ ನಹಿ ಹೋತ ಯಹಾ ತೋ ನರ್ಕ ಹೇ. ಬಾಬಾ ಹೇಳ್ತಾರೆ, ಈ ಸಾಯುವ ಕೆಲಸ ವ್ಯಾಪಾರ ಸ್ವರ್ಗದಲ್ಲಿ ನಡೆಯೋದಿಲ್ಲ. ಅಕಾಲಿಕ ಮರಣದ ವ್ಯಾಪಾರ ಸ್ವರ್ಗದಲ್ಲಿ ನಡೆಯೋದಿಲ್ಲ, ಅದು ನರ್ಕದಲ್ಲಿ ಮಾತ್ರ ನಡೀತದೆ. ಬಾಪ್ ಕಹತೆ ಸದಾ ಸುಖಿ ಬನನಾಹೆ ತೋ ಬಾಪಕ್ಕೆ ಬನು ತುಮಾರಿ ಆತ್ಮ ಶರೀರ್ ದೋನೋ ತಮೋ ಪ್ರಧಾನ ಐಸೆ ನಹಿ ಕಿ ಆತ್ಮ ನಿರ್ಲೇಪ. ಸದಾ ಸುಖಿ ಆಗಬೇಕಾದ್ರೆ ನನ್ನ ಮಗು ಆಗ್ರಿ. ಇಲ್ಲಿ ಆತ್ಮ ಮತ್ತು ದೇಹ ಎರಡೂ ತಮೋ ಪ್ರಧಾನ ಆಗಿದೆ. ಆತ್ಮ ನಿರ್ಲೇಪ ಆಗಿಲ್ಲ. ನೀವು ಮಾಡುವ ಕರ್ಮ, ಪುಣ್ಯ, ಪಾಪ ಎಲ್ಲವೂ ಆತ್ಮಕ್ಕೆ ಅಂಟ್ಕೊಳ್ತದೆ. ಅಬ ಬಾಪ ಏಹೇ ಅಮರ್ ಬನಾಯ್ ಅಮರ್ ಪುರಿಮೆ ಲೇ ಜಾನೆ. ಅಮರ್ ಪುರಿಮೆ ಆದಿ ಮಧ್ಯ ಅಂತ್ಯ ದುಃಖ ನಹಿ ಹೋಗ ಮೃತ್ಯು ಲೋಕಮೇ ದುಃಖ ಹೇ. ಬಾಬಾ ಹೇಳ್ತಾರೆ, ನಿಮ್ಮನ್ನು ಮತ್ತೆ ಪಾವನ ಮಾಡಿ ಅಮರ ಮಾಡಿ ಅಮರ ಪುರಿಗೆ ಕರ್ಕೊಂಡು ಹೋಗ್ತೀನಿ. ಇದು ಮೃತ್ಯು ಲೋಕ ಆಗಿದೆ. ಮೃತ್ಯು ಲೋಕದಲ್ಲಿ ಆದಿ ಮಧ್ಯ ಅಂತ್ಯ ದುಃಖ ಇದೆ ಅಂತ ಹೇಳ್ತಾರೆ ಬಾಬಾ. ಐಸೆ ದುಃಖಧಾಮ್ಕೋ ಭೂಲನಾ ಪಡೆ. ಇಂತಹ ದುಃಖಧಾಮವನ್ನು ನಾವು ಮರಿಬೇಕು ಅಂತ ಹೇಳ್ತಾರೆ ಬಾಬಾ. ಐಸೆ ದುಃಖಧಾಮ್ಕೋ ಭೂಲನಾ ಪಡೆ. ಸುಖಧಾಮ್ ಔರ್ ಶಾಂತಿಧಾಮ್ಕೋ ಯಾದ ಕರ್ನಾ ಹೇ. ಅಪ್ನೆ ಬಾಪ್ ಔರ್ ಸ್ವೀಟ್ ಹೋಮ್ಕೋ ಬಿ ಯಾದ ಕರ್ನಾ ಹೇ. ಕನ್ಯಾ ಬಾಪ್ ಕಾ ಘರ್ ಛೋಡ್ ಸಸುರ್ ಘರ್ ಜಾತಿ ಹೇ ತೋ ಗಾತೆ ಹೇ ಪಿಯರ್ ಘರ್ ಸೆ ಚಲೆ ಸಸುರ್ ಘರ್ ತುಮಾರಾ ಯಹ ಹೇ ಬ್ರಹ್ಮ ಕಾ ಪಿಯರ್ ಘರ್ ಅಬ್ ತುಮ್ ಸ್ವರ್ಗ ಸಸುರ ಘರ್ ಜಾಯಿಂಗೆ ಮಹಾ ಸುಖ ಹಿ ಸುಖ ಹೇ ಯಹಾ ದುಃಖ ಹೇ. ಬಾಬಾ ಹೇಳ್ತಾರೆ, ನೀವು ಸುಖಧಾಮಕ್ಕೆ ಹೋಗ್ತಾ ಇದ್ದೀರಿ, ಬಾಯಾ ಶಾಂತಿಧಾಮ್ ಅಂದ ಮೇಲೆ ಆ ಮಧುರ ಮನೆ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಹೇಗೆ ಕನ್ಯೆಗೆ ಮದುವೆ ಮಾಡಿದ ನಂತರ ಗಂಡನ ಮನೆಗೆ ಕಳಿಸಿಕೊಡ್ತಾರೆ, ಹಾಗೆ ಬ್ರಹ್ಮ ತಂದೆಯ ಮನೆ ಸಂಗಮ ಯುಗ ನಮಗೆ ತವರು ಮನೆಯಾಗಿದೆ, ಸ್ವರ್ಗ ನಮಗೆ ಗಂಡನ ಮನೆಯಾಗಿದೆ. ಮಹಾ ಸುಖ ಹಿ ಸುಖ ಯಹಾ ದುಃಖ. ಕನ್ಯಾ ಬಿ ಘರ್ ಛೋಡ್ತಿ ಹೇ ಸುಖಕ್ಕೆ ಆ ನಮ್ಮ ಗಂಡನ ಮನೆಯಲ್ಲಿ ಸದಾ ಸುಖನೇ ಸುಖ ಇರ್ತದೆ, ಇಲ್ಲಿ ದುಃಖ ಇದೆ. ಕನ್ಯೆಗೆ ಪತಿಯ ಮನೆಗೆ ಯಾಕೆ ಕಳಿಸ್ತಾರೆ? ಅವಳು ಸುಖದಿಂದ ಇರಲಿ ಅಂತ ಕಳಿಸ್ತಾರೆ. ಪರಂತು ಯಹಾ ತೋ ಉನ್ಕೋ ಪತಿತ ಬನಾಯ್ ದುಃಖಿ ಬನಾಯ ಜಾತಾಯ್ ಬಾಪ್ ತುಮ್ಕೋ ಏಕ್ದಮ್ ನೈನೋಂ ಪರ್ ಬಿಠಾಕರ್ ಸ್ವರ್ಗ ಲೇ ಜಾನೆ ಆಯಾ ಹುವ. ಇಲ್ಲಿಯ
ಕನ್ಯೆಯರಿಗೆ ಮದುವೆ ಮಾಡಿ ಕಳಿಸಿದ ನಂತರ ಪತಿತ ಮಾಡಿ ಇನ್ನಿಷ್ಟು ದುಃಖಿ ಮಾಡ್ತಾರೆ. ಆದರೆ ಶಿವ ಬಾಬ ನಮ್ಮನ್ನು ರೆಪ್ಪೆಯ ಮೇಲೆ ಕೂಡಿಸಿ, ನಯನಗಳ ಮೇಲೆ ಕೂಡಿಸಿ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಪರಮಧಾಮಕ್ಕೆ ಕರ್ಕೊಂಡು ಹೋಗಿ ನಂತರ ಸುಖಧಾಮಕ್ಕೆ ಕಳಿಸಿಕೊಡ್ತಾರೆ. ಬಚ್ಚೋನೆ ದೇಖಾ ಹೇ ಶ್ರೀ ಕೃಷ್ಣ ಕಾ ಜನಮ್ ಕೈಸೆ ಹೋತಾ, ಪಹಲೆ ಸಾಕ್ಷಾತ್ಕಾರ ಹೋತಾ ಹೇ, ಜಬ್ ಶರೀರ ಛೋಡನಾ ಹೋತಾ ಹೇ ತೋ ಉಸಿ ಸಮಯ ಸಾಕ್ಷಾತ್ಕಾರ ಹೋತಾ ಹೇ, ಹಮ್ ಯಹ ಶರೀರ ಛೋಡ್ ಪ್ರಿನ್ಸ್ ಬನಿ, ಬಸ್ ಆತ್ಮಾ ಶರೀರ ಸೆ ನಿಕಲ್ ಜಾಯ ಗರ್ಭ ಬಹಲ್ ಮೇ ಬೈಠ ಜಾತಿ, ಬಚ್ಚಾ ಪೈದಾ ಹೋತೆ ಸಮಯ ಕೋಯಿ ತಕಲೀಫ ನಹೀ ಹೋತಿ, ವಹಾ ಗರ್ಭ ಮಹಲ್ ಮೇ ತುಮಕೋ ಸುಖ ಹೀ ಸುಖ ರಹೇ, ಯಹಾ ತೋ ಗರ್ಭ ಜೇಲ್ ಭೀ ಹೇ, ಔರ್ ಜೋ ಚೋರಿ ಪಾಪ ಕರ್ತೆ ಹೇ ವೇ ಭೀ ಗವರ್ಮೆಂಟ್ ಕಿ ಜೇಲ್ ಮೇ ಜಾತೆ ಹೇ, ವಹಾ ಯಹ ದೋನೋ ಜೇಲ್ ನಹೀ ಹೋತಿ, ಪಾಪ ಆದಿ ಕೋಯಿ ಕರ್ತೆ ನಹೀ, ಉಸ್ಕೋ ಕಹಾ ಜಾತಾ ಹೇ ಪುಣ್ಯಾತ್ಮಾವುಂ ಕಿ ದುನಿಯಾ. ಬಾಬ ಹೇಳ್ತಾರೆ, ಕೃಷ್ಣನ ಜನ್ಮ ಹೇಗೆ ಆಗ್ತದೆ, ಅಲ್ಲಿ ದೇವತೆಗಳು ಯಾವ ಥರ ದೇಹ ಬಿಡ್ತಾರೆ, ಹೇಗೆ ತಾಯಿಯ ಗರ್ಭದಲ್ಲಿ ಗರ್ಭ ಎಂಬ ಅರಮನೆಯಲ್ಲಿ ಹೋಗಿ ಹೇಗೆ ಸೇರ್ಕೊಳ್ತಾರೆ, ಹೇಗೆ ನಂತರ ಹುಟ್ಟುತ್ತಾರೆ ಅನ್ನೋದನ್ನು ಬಾಬಾ ಸಾಕ್ಷಾತ್ಕಾರದ ಮೂಲಕ ಮಕ್ಕಳಿಗೆ ತೋರಿಸಿದರು. ಅಲ್ಲಿ ಯಾವುದೇ ರೀತಿಯ ದುಃಖ ಕಷ್ಟ ಅನ್ನೋದು ಇರೋದಿಲ್ಲ, ಗರ್ಭ ಜೇಲು ಇರೋದಿಲ್ಲ. ಇಲ್ಲಿ ತಾಯಿಯ ಗರ್ಭನೂ ಒಂದು ಜೇಲಾಗಿದೆ ಮತ್ತು ಅಪರಾಧ ಮಾಡಿದವರಿಗೆ ಬಂದಿಖಾನೆಯಲ್ಲಿ ಹಾಕ್ತಾರೆ, ಕಾರಾಗೃಹದಲ್ಲಿ ಹಾಕ್ತಾರೆ, ಅದು ಸಹ ಒಂದು ಜೇಲಾಗಿದೆ. ಸತ್ಯಯುಗದಲ್ಲಿ ಎರಡೂ ಪ್ರಕಾರದ ಜೇಲು ಇರೋದಿಲ್ಲ. ಅಬ್ ಬಾಪ್ ದೇಖತೆ ಹೇ ಕಿ ಸಭಿ ಕಿತನಾ ಪುರುಷಾರ್ಥ ಕರ್ ರಹೇ, ಹಮ್ ಬಿ ಬಾಪ್ ಸೆ ವರ್ಸಾ ಲೇಕರ್ ಸದಾ ಸುಖಿ ಬನೆ, ಯಹ ನಿಶ್ಚಯ ಹೋನಾ ಚಾಯಿ, ಕೋಯಿ ತೋ ಪ್ರಾಯಶ್ಚಿತ್ ಕರ್ತೆ ಕಿ ಯಹ ಕರ್ಮ ಬಂಧನ್ ಕೈಸೆ ಚುಟೇಗ, ಬಚ್ಚೆ ನಹಿ ಹೋತೆ ತೋ ಅಚ್ಛಾ ಥಾ, ಕೋಯಿ ಶಾದಿ ಕರ್ ಫಿರ್ ಜ್ಞಾನ ಮೇ ಆತೆ, ಕಹತೆ ಪಹಲೆ ಪತಾ ಪಡ್ತಾ ತೋ ಶಾದಿ ನಹಿ ಕರ್ತೆ, ಐಸೆ ಬಹುತ್ ಲಿಖತೆ ಜಿನ್ಕಿ ತಕದೀರ್ ಜಬ್ ಖುಲ್ನಿ ಹೇ ತಬ್ ಆಯಿಂಗೆ. ಬಾಬಾ ಹೇಳ್ತಾರೆ, ಕೆಲವರು ತಂದೆಯಿಂದ ಆಸ್ತಿ ಪಡೀಲಿಕ್ಕೆ ಸಂಪೂರ್ಣ ಪುರುಷಾರ್ಥ ಮಾಡ್ತಿದ್ದಾರೆ, ಇನ್ನು ಕೆಲವರು ಬಹಳ ಪ್ರಾಯಶ್ಚಿತ ಮಾಡಿಕೊಳ್ತಾರೆ, ಅಂದ್ಕೊಳ್ತಾರೆ ನಾವು ಮಕ್ಕಳಿರುವಾಗಲೇ ಜ್ಞಾನಕ್ಕೆ ಬರಬೇಕಾಗಿತ್ತು, ಮದುವೆ ಆಗುವ ಮುಂಚೆನೇ ಬರಬೇಕಾಗಿತ್ತು. ಇನ್ನು ಕೆಲವರು ಅಂದ್ಕೊಳ್ತಾರೆ ನಮಗೆ ಮಕ್ಕಳೇ ಇಲ್ಲದಿದ್ದರೆ ಬಹಳ ಚೆನ್ನಾಗಿರ್ತಿತ್ತು. ಆದರೆ ಬಾಬಾ ಹೇಳ್ತಾರೆ, ಯಾರ ಭಾಗ್ಯದಲ್ಲಿ ಯಾವಾಗ ಬರೋದಿದೆಯೋ ಆವಾಗಲೇ ಅವರು ಈ ಜ್ಞಾನ ಕೇಳಲಿಕ್ಕೆ ಬರ್ತಾರೆ. ಏಕ್ ಸಪ್ತಾಹ ಬಾಪ್ಗೆ ಬಚ್ಚೆ ಬಂದ್ ಕರ್ ದೇಖು, ಪಸಂದ ಆಯೇ ತೋ ಬನನ, ನಹಿ ತೋ ಜಾಕರ್ ಲೌಕಿಕ ಮಾ ಬಾಪ್ ಕಾ ಬನನ, ಫೀಸ್ ತೋ ಕುಚ ಐ ನೈ. ಬಾಬಾ ಹೇಳ್ತಾರೆ, ಎಲ್ಲರಿಗೂ ನೀವು ನಿಮಂತ್ರಣ ಕೊಡಿ, ಕರೀರಿ, ಬಂದು ಏಳು ದಿನದ ಕೋರ್ಸನ್ನು ತಿಳ್ಕೊಳ್ಳಿಕ್ಕೆ ಹೇಳಿ, ಇಷ್ಟ ಆದರೆ ಮುಂದೆ ಅವರು ಕ್ಲಾಸಿಗೆ ಬರಲಿ, ಇಷ್ಟ ಆಗದಿದ್ದರೆ ಲೌಕಿಕದಲ್ಲಿನೇ ತಂದೆ ತಾಯಿಯ ಹತ್ತಿರನೇ ಇರಲಿ. ಯಶು ಬಾಬಾ ಕಾ ಭಂಡಾರ ನ ಕೋಯಿ ಕಿತಾಬಾದಿ ಖರೀದ್ ಕರಾತೆ. ಇಲ್ಲಿ ಫೀಸ್ ಅಂತೂ ಇಲ್ಲವೇ ಇಲ್ಲ, ಇದು ಶಿವ ತಂದೆಯ ಭಂಡಾರ ಆಗಿದೆ, ಯಾವುದಕ್ಕೂ ಹಣ ಕೊಡಬೇಕಾಗಿಲ್ಲ, ಪೆನ್ನು ಪುಸ್ತಕ ಖರೀದಿ ಮಾಡಬೇಕಾಗಿಲ್ಲ. ಮುರಳಿ ಭೇಜಿ ಜಾತಿ ಹೇ ಸಿರ್ಫ ಸುನನಾ ಹೇ, ಬಾಪ್ ಕಾ ಖಜಾನಾ ಹೇ ವ ಫೀಸ್ ಕ್ಯಾ ಲೇಂಗೆ.
हाँ अच्छा लगे तो गरीबों के लिए लिटरेचर छपा लेना। ಬಾಬೇಡ್ತರೆ ನಾನು ದಾತಾ ಆಗಿ ಜ್ಞಾನ ಖಜಾನೆಯನ್ನು ಕೊಡ್ತಾ ಇದ್ದೀನಿ, ಶಿಕ್ಷಣ ಕೊಡ್ತೀನಿ. ಅದಕ್ಕೆ ನಾನು ಮಕ್ಕಳಿಂದ ಹೇಗೆ ಫೀಸ್ ತಗೊಳ್ಳಿ? ನಾನು ಯಾವುದೇ ಕಾರಣದಿಂದ ಫೀಸ್ ತಗೊಳ್ಳೋದಿಲ್ಲ, ಮಕ್ಕಳಿಂದ ಹಣ ತಗೊಳ್ಳೋದಿಲ್ಲ. ಒಂದು ವೇಳೆ ನಿಮ್ಮ ಹತ್ತಿರ ಹಣ ಇದ್ದರೆ ಈಶ್ವರೀಯ ಸಾಹಿತ್ಯವನ್ನು ಪ್ರಿಂಟ್ ಮಾಡಿ, ಪುಸ್ತಕಗಳನ್ನು ಪ್ರಿಂಟ್ ಮಾಡಿ, ಬಡವರಿಗೆಲ್ಲ ಅದನ್ನು ಹಂಚ್ರಿ ಅಂತ ಹೇಳ್ತಾರೆ ಬಾಬಾ. ಭಾರತ್ ಜೈಸಾ ಔರ್ ಕೋಯಿ ದಾನಿ ದೇಶ ನಹಿ, ಭಾರತ್ ಮೇ ದಾನ್ ಕರ್ತೆ ಬಚ್ಚೆ ಬಿ ತನ್ ಮನ್ ಧನ್ ಬಾಪ್ಗೆ ಹವಾಲೆ ಕರ್ತೆ ಮಹಾದಾನಿ ಬಂತೆ ತೋ ಡೈರೆಕ್ಟ್ ರಿಟರ್ನ್ ಮೇ ಬಾಪ್ ಸ್ವರ್ಗ ಕಿ ಬಾದಶಾಹಿ ದೇತೆ. ಭಾರತದಲ್ಲಿ ದಾನ ಪುಣ್ಯಕ್ಕೆ ಬಹಳ ಮಹತ್ವ ಇದೆ. ಭಾರತದ ಸಮಾನ ದಾನಿ ದೇಶ ಬೇರೆ ಯಾವುದು ಇಲ್ಲ. ನೀವು ಮಕ್ಕಳು ಸಹ ತನು ಮನ ಧನವನ್ನು ದಾನ ಕೊಟ್ಟು ಬದಲಾಗಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಡ್ತೀವಿ. ಸಸ್ತಾ ಸೌದಾಹೇನ, ಎಷ್ಟು ಸೋವಿ ವ್ಯಾಪಾರ ಆಗಿದೆ ಅಲ್ವಾ. ನಿಮ್ಮ ಹತ್ತಿರ ಇರುವ ಹಳೆಯದನ್ನು ಕೊಟ್ಟು ಹೊಸದನ್ನು ಪಡ್ಕೊಡ್ತೀರಿ. ಅಬ್ ಬಾಪ್ ಸಮಾನ್ ಬನನಾ ಹೇ ಔರ್ ಬನಾನಾ ಹೇ, ವಿಕಾರೋಂಕೊ ಜೀತನಾ ಹೇ ದೇಹಿ ಅಭಿಮಾನಿ ಬನನಾ ಹೇ ಅಪ್ನೆ ಕೋ ಆತ್ಮ ಸಮಜನಾ ಹೇ ಗಾತೆ ಹೇ ನಂಗೆ ಆಯೇ ಥೇ ನಂಗೆ ಜಾನಾ ಹೇ. ಈಗ ಬಾಬಾ ಹೇಳ್ತಾರೆ, ನನ್ನ ಸಮಾನ ಆಗಲಿ, ವಿಕಾರಗಳನ್ನು ಗೆಲ್ಲಿ, ಆತ್ಮಾಭಿಮಾನಿಯಾಗಿ. ಗಾಯನ ಇದೆ, ಪರಮಧಾಮದಿಂದ ಬರುವಾಗ ಅಶರೀರಿಯಾಗಿ ಬಂದಿದ್ವಿ, ಅಶರೀರಿಯಾಗಿ ಹೋಗಬೇಕು ಅಂತ. ಪಹಲೆ ನಂಬರ್ ಮೇ ದೇವತಾಯೆ ಉನ್ಕೆ ಪೀಚೆ ದೂಸರೆ ನಂಬರ್ ವಾಲೆ ಹೆಡ್ ಹೇ ದೇವತಾ ಧರ್ಮ ಕಿ ಆತ್ಮ ಹೇ ಪಹಲೆ ಜೋ ಆತೆ ಹೇ ಜಾನಾ ಬಿ ಉನ್ಕೋ ಪಹಲೆ ಆಲ್ರೌಂಡ್ ಉನೋಂಕಾ ಪಾರ್ಟ್. ಬಾಬಾ ಹೇಳ್ತಾರೆ, ದೇವತೆಗಳು ಮೊದಲು ಬರ್ತಾರೆ, ಹೋಗುವಾಗಲೂ ಮೊದಲು ಹೋಗ್ತಾರೆ. ದೇವತೆಗಳ ಪಾತ್ರ ಸರ್ವತೋಮುಖಿ ಪಾತ್ರ ಆಗಿದೆ. ಯ ಸಭಿ ಬಾತೆ ಸಮಜನೆ ಕಿ ಜಿನ್ಕೆ ಭಾಗ್ಯಮೇ ಹೇ ವಹ ತೋ ಝಟ್ ಸಮಜಲೇತ್ ಭಾಗ್ಯಮೇ ನಹಿ ತೋ ದಿಲ್ ನಹಿ ಲಗ್ತಿ. ಬಾಪ್ ಕಹತೆ ಅಬ್ ಮುಝೆ ಯಾದ್ ಕರೋ ಮೈ ಹಿ ತುಮಾರಾ ಬಾಪ್ ಗಾಡ್ ಫಾದರ್ ಹೂ ಕಚ್ಚ ಮಚ್ಚ ಕೋಯಿ ಗಾಡ್ ಥೋಡಿ ಯ ಬಾತೆ ಬಿಗರ್ ಬಾಪ್ ಕೋಯಿ ಸಮಝಾ ನಹಿ ಸಕ್. ಯಾರ ಭಾಗ್ಯದಲ್ಲಿ ಇರುತ್ತೋ ಅವರು ಮಾತ್ರ ಜ್ಞಾನ ಕೇಳ್ತಾರೆ, ಉಳಿದವರು ಕೇಳೋದಿಲ್ಲ. ಬಾಬಾ ಹೇಳ್ತಾರೆ, ನನ್ನ ಹತ್ತಿರ ಬಂದಿದ್ದೀರಿ ಅಂದರೆ ನನ್ನನ್ನೇ ನೆನಪು ಮಾಡಿ, ನಾನು ನಿಮ್ಮ ತಂದೆ ಆಗಿದ್ದೇನೆ. ಕಚ್ಚ ಮಚ್ಚ ಯಾವುದು ಪರಮಾತ್ಮ ಅಲ್ಲ, ಮೀನು ಮೊಸಳೆ ಆಮೆ ಯಾವುದು ಸಹ ಪರಮಾತ್ಮ ಅಲ್ಲ. ಈ ಮಾತುಗಳನ್ನು ತಂದೆಯ ವಿನಃ ಬೇರೆ ಯಾರೂ ಹೇಳೋದಿಲ್ಲ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಸರ್ವಿಸೇಬಲ್ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ. ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ನಮಸ್ತೆ. ಧಾರಣಾ ಕೆ ಲಿಯೇ ಮುಖ್ಯ ಸಾರ್ ತನ್ ಮನ್ ಧನ್ ಬಾಪ್ ಕೆ ಹವಾಲೆ ಕರ್ ಮಹಾದಾನಿ ಬನನಾ ಹೇ ಆಪ್ ಸಮಾನ್ ಬನಾನೆ ಕಿ ಸೇವಾ ಕರ್ನಿ ಹೇ ದೇಹಿ ಅಭಿಮಾನಿ ಹೋಕರ್ ರಹನಾ ಹೇ ತನು ಮನ ಧನವನ್ನು ತಂದೆಗೆ ಅರ್ಪಿಸಿ ಮಹಾದಾನಿ ಆಗಬೇಕು. ಮೊದಲು ನಮ್ಮ ಸಮಾನ, ನಂತರ ತಂದೆಯ ಸಮಾನ ಮಾಡುವಂತಹ ಸೇವೆ ಮಾಡಬೇಕು, ಆತ್ಮ ಅಭಿಮಾನಿಯಾಗಿ ಇರಬೇಕು. ಎರಡನೇ ಇಸ್ ಪುರಾನಿ ದುನಿಯಾ ದುಃಖಧಾಮ್ ಕೋ ಭೂಲ್
शांति धाम और सुख धाम को याद करना है। कर्म बंधन में कभी भी फंसना नहीं। हड़े जगत तो दुख धाम वन्ना मरे तो शांति धाम मतो सुख धाम वन्ना नेनपो माड़बेको। कर्म बंधन दली यावत्तो बंधीता आगबारदो। वरदान आने और जाने के अभ्यास द्वारा बंधन मुक्त बनने वाले न्यारे निर्लिप्त भव। होगुवा बरुवा अभ्यासद मूलक बंधन मुक्त आगुवंतह निर्लिप्त आत्मगळु आगिरि। सारे पढ़ाई का सार है आना और जाना। घर जाने और राज्य में आने की खुशी रहनी चाहिए। खुशी से वही जाएगा जिसका सदा आने और जाने का अभ्यास होगा। इडी शिक्षण दा सार आगिदे होगुवदु मत्तु बरुवदु। आदरिंदा नम्म बुद्धि सदा मेलक्के होक्तिरबेको मत्ते बर्तिरबेको। यारली ई अभ्यास इर्तदे अवरु कोनेगे खुशी खुशियिंदा होक्तारे। इसलिए अभ्यास करो अशरीरी स्थिति में स्थित होने का। इसके लिए कोई भी बंधन अपनी तरफ आकर्षित न करे। आदरिंदा प्रतिदिन अशरीरी आगु अभ्यास कर्मातीत स्थितियली इरुव अभ्यास माडिरि। आग यावुदे बंधन निम्मन्न तन्न कडेगे आकर्षणे माडोदिल्ल। बंधन ही आत्मा को टाइट कर देता है और टाइट वस्त्र को उतारने में खिंचावट होती। इसलिए सदा न्यारे निर्लिप्त रहने का पाठ पक्का करो। बाबा हेळ्तारे बंधन इद्दल्लि टाइट इद्दल्लि वस्त्र बेग तगिलिक्कागोदिल्ल। बहळ बिगियागित्तु अंद्रे वस्त्र तगिलिक्के आगोदिल्ल। हागेने ನಾವು ಬಂಧನದಲ್ಲಿ ಇದ್ದರೆ ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ। ನ್ಯಾರ ಮತ್ತು ನಿರ್ಲಿಪ್ತ ಆಗೋದಕ್ಕೂ ಸಾಧ್ಯವಾಗೋದಿಲ್ಲ। ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾವುದೇ ಬಂಧನ ನಮ್ಮನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಬಾರದು। ಅದಕ್ಕಾಗಿ ಸದಾ ನಿರ್ಲಿಪ್ತ ನ್ಯಾರ ಆಗಿರುವ अभ्यास माडिरि। स्लोगन सुख के खाते से संपन्न रहो तो आपके हर कदम से सबको सुख की अनुभूति होती रहे। सुखद खाते इंदा संपन्न आगिरि। आग निम्म प्रतियोंदो हेज्जेय मूलक सर्वरिगू सुखद अनुभव आगुवदु। ओम शांति।
वज्र समाना शिव पितनु पुनः बंदिहनु पितनु पुनः बंदिहनु ब्रह्म मुखदि शिव परमात्मा गीत ज्ञानवा तिलितु तलिहनु गीत ज्ञानवा तिलितु तलिहनु शिव पितना सदा नेने मनवे मुक्ति धाम के नी ನಿನ್ನೆಡೆಗೆ ಬರುವಾಗ
ಶರೀರದ ಹೊರೆಯೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ಓಂ ಶಾಂತಿ ಓಂ ಶಾಂತಿ ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ಜನ್ಮ ಜನ್ಮದ ಭಯಕ್ಕೆ ಪ್ರಾಪ್ತಿಯಾಗಿಹುದು ಜನ್ಮ ಜನ್ಮದ ಭಯಕ್ಕೆ ಪ್ರಾಪ್ತಿಯಾಗಿಹುದು ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಪಾವನಾತ್ಮನಾದೆ ಹೂವಿನಂತೆ ಪಾವನಾತ್ಮನಾದೆ ಹೂವಿನಂತೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ
ಬಂಧಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ಓ